ಹರಿಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಈಗಾಗ್ಲೇ ಆಗಿದೆ ಮೋದಿ ಅವರ ಮ್ಯಾಜಿಕ್ ಕಲಬುರಗಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕಲಬುರಗಿ ಬಿಜೆಪಿ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೂಡ ಸಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕೂಡ ಸ್ಟಾರ್ಟ್ ಆಗುತ್ತೆ ಜನರತ್ತ ಅಲ್ಲಿ ಸೇರಿದಂತಹ ಜನರತ್ತ ಆಲ್ರೆಡಿ ಕೈ ಬೀಸಿ ಎಲ್ರನ್ನ ಕೂಡ ಅಷ್ಟೇ ಪ್ರೀತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ತಾ ಮುಂದಕ್ಕೆ ಸಾಗಿದ್ರು ರೋಡ್ ಶೋಗಳು ಯಾವಾಗ್ಲೂ ಬಿಜೆಪಿಗೆ ಪ್ಲಸ್ ತಂದುಕೊಟ್ಟಿದೆ ಹಲವು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಪ್ರೂವ್ ಕೂಡ ಆಗಿದೆ ಕೆಲವು ಕಡೆ ಅಷ್ಟೊಂದು ಎಫೆಕ್ಟಿವ್ನೆಸ್ ಕಾಣಿಸಿಲ್ಲ ಅಂತ ಹೇಳಿದ್ರು ಒಂದು ವೇವ್ ಕ್ರಿಯೇಟ್ ಮಾಡುವಲ್ಲಿ ಅಂತೂ ಈ ರೋಡ್ ಶೋಗಳು ಅತ್ಯಂತ ಯಶಸ್ವಿ ಆಗಿದೆ ನ ಎಲೆಕ್ಷನ್ಸ್ ಇರ್ಬೋದು ಬಿಹಾರದ ಎಲೆಕ್ಷನ್ಸ್ ಇರ್ಬೋದು ಇಲ್ಲೆಲ್ಲವೂ ಕೂಡ ಪ್ರಧಾನಿ ಅವರ ರೋಡ್ ಶೋ ನ ಕಾರಣಕ್ಕೋಸ್ಕರ ಗಳಲ್ಲಿ ಭಾರಿ ಬದಲಾವಣೆ ಆಯಿತು ಅಂತ ಈಗಲೂ ರಾಜಕೀಯ ಪಂಡಿತರು ಒಪ್ಕೊಳ್ತಾರೆ ಸೊ ಇಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಏನು ಮತ್ತೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಗೆ ಮೋದಿ ಅವರ ಕೊಡುಗೆ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ರು ನಾನು ಉತ್ತರವನ್ನು ಬಯಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕರ್ಬೂರ್ ಕಲಬುರ್ಗಿ ಲಾಸ್ಟ್ ಟೈಮ್ ಬಂದು ಚುನಾವಣೆಯ ರಣಕಹಳಿಯನ್ನ ಮೊಳಗಿಸಿದ್ರಲ್ಲ ಗೆಲ್ಲಿಸಿಕೊಂಡ್ರಿ ನಿಮ್ಮ ಸಂಸದರನ್ನ ಬಟ್ ನೀವು ಅಭಿವೃದ್ಧಿ ಮಾಡಿದ್ದೇನು ಅಂತ ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆಗೆ ಇವತ್ತು ಉತ್ತರವನ್ನ ಹೇಗೆ ಕೊಡ್ತಾರೆ ಆ ಉತ್ತರ ಕೊಡುವಂತಹ ದಾಟಿ ಹೇಗಿರುತ್ತೆ ಈ ಕುತೂಹಲ ಅಂತೂ ಇದ್ದೇ ಇದೆ ಜೊತೆಗೆ ಬಿಜೆಪಿಗೆ ಸಾಮಾನ್ಯವಾಗಿ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಇರ್ಬೋದು ಕೋಸ್ಟಲ್ ಕರ್ನಾಟಕ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ಇಲ್ಲೆಲ್ಲ ಪಾಸಿಟಿವ್ ರಿಸಲ್ಟ್ ಅನ್ನ ತಗೊಳ್ಳೋದಕ್ಕೆ ಬಹಳ ಶ್ರಮವನ್ನ ವಹಿಸಬೇಕಾಗಿಲ್ಲ ಬಿಕಾಸ್ ಬಿಜೆಪಿಯ ಕೆಡಾರ್ ಇಲ್ಲೆಲ್ಲ ಸ್ಟ್ರಾಂಗ್ ಆಗಿದೆ ಆದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ರಿಸಲ್ಟ್ ಉಲ್ಟಾಗಿದ್ದ ಅನೇಕ ನಿದರ್ಶನಗಳು ಬಿಜೆಪಿ ಪಾಲಿಗೆ ಹೀಗಾಗಿ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾಕಸ್ನ ಮಾಡೋ ನಿಟ್ಟಿನಲ್ಲೇ ಕರ್ನಾಟಕದಲ್ಲಿ ಮೊದಲ ಕಿಕ್ ಸ್ಟಾರ್ಟ್ ಎಲೆಕ್ಷನ್ ವಿಚಾರದಲ್ಲಿ ಕಲಬುರಗಿಯಿಂದಲೇ ಆಗಲಿ ಅನ್ನೋದು ಪ್ರಮುಖ ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗ್ತಾ ಇದೆ ಜೊತೆಗೆ ಎಐಸಿಸಿ ಅಧ್ಯಕ್ಷರ ತವರು ನೆಲದಲ್ಲೇ ನಿಂತು ಭಾಷಣ ಮಾಡುವಂತಹ ವೈಖರಿ ಕೂಡ ಸಾಕಷ್ಟು ಸಂದೇಶವನ್ನ ಇಂಡಿಯಾ ಒಕ್ಕೂಟಕ್ಕೂ ಕೊಡುತ್ತೆ ಅನ್ನುವಂತಹ ಅಂತೂ ಇದ್ದೇ ಇದೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭರದಲ್ಲಿ ಕೂಡ ಮೋದಿ ಅವರು ಇಲ್ಲೇ ಪ್ರಚಾರವನ್ನು ಆರಂಭ ಮಾಡಿದ್ರು ನನಗೆ ದಿನ ಇನ್ನು ಎಕ್ಸಾಕ್ಟ್ಲಿ ನೆನಪಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಆರನೇ ತಾರೀಕು ಅವತ್ತು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಉಮೇಶ್ ಜಾಧವ್ ಅವರು ಬಿಜೆಪಿಯನ್ನು ಸೇರಿದ್ರು ಅದೇ ಸಮಾವೇಶದಲ್ಲಿ ಅದೇ ಸಮಾವೇಶದಲ್ಲಿ ಖರ್ಗೆ ಅವರನ್ನ ಸೋಲಿಸಬೇಕು ಅವರು ಸಂಸತ್ಗೆ ಬರದಂತೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಕರೆಯನ್ನ ಕೂಡ ಕೊಟ್ಟಿದ್ರು ಈಗ ಐದು ವರ್ಷಗಳ ನಂತರ ಮತ್ತದೇ ಮೈದಾನದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮೋದಿ ಅವರ ಭಾಷಣ ಜೊತೆಗೆ ಈ ನಾನೂರು ಸೀಟ್ಗಳನ್ನು ದಕ್ಕಿಸಿಕೊಳ್ಳಬೇಕು ಅನ್ನುವಂತಹ ಹೆಬ್ಬಯಕೆಯನ್ನು ವ್ಯಕ್ತಪಡಿಸ್ತಾ ಮುಂದಿನ ಐದು ವರ್ಷಗಳಿಗೆ ಬಿಜೆಪಿ ಹಾಕೊಂಡಿರುವಂತಹ ಗುರಿ ಏನು ಈ ಇತರ ನಾನಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಓವರ್ ಆಲ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮುನ್ನೂರ ಮೂರು ಸೀಟ್ ಗೆದ್ದಿತ್ತು ಈಗ ಅವ್ರು ಹೇಳ್ತಾ ಇರೋದು ಮುನ್ನೂರ ಎಪ್ಪತ್ತು ಸೀಟ್ ಅನ್ನ ಏಕಾಂಗಿಯಾಗಿ ಬಿಜೆಪಿ ಗೆಲ್ಲುತ್ತೆ ಕ್ರಾಸ್ ಮಾಡುತ್ತೆ ಅಂದ್ರ ಅಲ್ಲಿಗೆ ಎಕ್ಸ್ಟ್ರಾ ಅರವತ್ತೇಳು ಸೀಟ್ ಗಳನ್ನ ಬಿಜೆಪಿ ಗೆಲ್ಲೋದಕ್ಕೆ ಸ್ಟ್ರಾಟಜಿ ಹೇಗಿದೆ ಅನ್ನೋದನ್ನ ಕೂಡ ಇವತ್ತು ತಿಳಿಸ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಪ್ರಶ್ನೆ ಆಗ್ತಾ ಹೆಚ್ಚು ಸ್ಥಾನ ಗೆಲ್ಲೋದು ಗ್ಯಾರಂಟಿ ಎಂಬ ಸಂದೇಶವನ್ನ ಎಐಸಿಸಿ ಅಧ್ಯಕ್ಷರ ಸ್ವಂತ ಊರಲ್ಲೇ ಕೊಡಬೇಕು ಅನ್ನೋದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಇರಾದೆ ಕಾಣಿಸ್ತಾ ಇದೆ ಇದಕ್ಕೆ ಬೇಕಾಗಿರುವಂತಹ ವೇದಿಕೆ ಈಗಾಗಲೇ ಸಜ್ಜಾಗಿದೆ ಈ ವೇದಿಕೆಯನ್ನ ಹೇಗೆಲ್ಲ ಬಳಸಿಕೊಂಡು ಹೇಗೆಲ್ಲ ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ನೋಡ್ತಾ ಇದೀರಾ ರೋಡ್ ಶೋ ಸ್ಟಾರ್ಟ್ ಆಗ್ತಾ ಇದೆ ರೋಡ್ ಶೋಗೆ ಒಂದಷ್ಟು ಸಂಬಂಧ ಕೂಡ ಈಗ ನೀವು ಗಮನಿಸ್ತಾ ಇದ್ರೆ ಈಗಾಗಲೇ ಉರಿ ಬಿಸಿಲಲ್ಲೂ ಕೂಡ ಸಮ್ಮರ್ ಟೈಮ್ನಲ್ಲೂ ಇಷ್ಟು ಬಿಸಿ ಇದೆ ನಮ್ಮ ದೇಶದ ಪ್ರಧಾನಿಯನ್ನ ನೋಡ್ಬೇಕು ಅನ್ನುವಂತಹ ಧಾವಂತ ಕಲಬುರಗಿಯ ಜನರಲ್ ಮಾತ್ರ ಕಾಣಿಸ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ ಕಾಣಿಸ್ತಾ ಇದೆ ರಿಸಲ್ಟ್ ಏನು ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ರು ಕಿಕ್ಕಿರಿದು ಜನ ಸೇರಿದ್ದಾರೆ ನರೇಂದ್ರ ಮೋದಿ ಅವರು ಒಮ್ಮೆ ನಮ್ಮತ್ತ ಕೈ ಬೀಸಿದ್ರೆ ಸಾಕಪ್ಪ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಆ ಕಾಯೋಕೆಗೆ ಈಗ ಅಂತ್ಯ ಹಾಡೋ ಟೈಮ್ ರೋಡ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಮುಂಚೆ ಒಂದಷ್ಟು ಭದ್ರತಾ ಸಿಬ್ಬಂದಿಗಳು ಹೇಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಬಹಳಷ್ಟು ಪ್ಲಾನ್ಡ್ ಆಗಿ ಡಿಸಿಪ್ಲಿನರಿ ಆಗಿ ನಾವು ರೋಡ್ ಶೋ ಮಾಡ್ತೀವಿ ಅಂತ ಸ್ಥಳೀಯ ಬಿಜೆಪಿ ನಾಯಕರು ಜಿಲ್ಲಾಡಳಿತ ಅವಿರತವಾಗಿ ಶ್ರಮಿಸಿತ್ತು ಈಗ ಆ ರೋಡ್ ಶೋ ಶುರುವಾಗ್ತಾ ಇದೆ ಹಲವು ಲೆಕ್ಕಾಚಾರಗಳು ಹಲವು ಕನಸು ಬಿಜೆಪಿ ಕಟ್ಕೊಂಡಿದೆ ಆ ಕನಸುಗಳನ್ನ ಹೇಗೆ ನನಸು ಮಾಡಿಕೊಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತೊಮ್ಮೆ ಹೇಗೆ ಲಕ್ಕಿ ಕ್ಷೇತ್ರವಾಗುತ್ತೆ ಅಹ್ ಬಿಜೆಪಿಗೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮತ್ತೆ ರೋಡ್ ಶೋಗಳಲ್ಲಿ ಈ ಸಂಘಟನೆ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋದು ಬಿಜೆಪಿ ನಂಬಿಕೆ ಯಾಕಂದ್ರೆ ಬೇರೆ ಬೇರೆ ಭಾಗದಿಂದೆಲ್ಲ ಜನ ಬಂದಿರ್ತಾರೆ ಒಬ್ರಿಗೊಬ್ಬರಿಗೆ ಸಂಪರ್ಕ ಜಾಸ್ತಿ ಬೆಳೆಯುತ್ತೆ ಅಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ನರೇಂದ್ರ ಮೋದಿ ಅವರ ಮೊದಲ ರೋಡ್ ಶೋ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಆಗ್ತಾ ಇದೆ ಒಂದು ಕಿಲೋಮೀಟರ್ ರೋಡ್ ಶೋ ಇರಬಹುದು ಆದ್ರೆ ಇದರ ರಿಸಲ್ಟ್ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಬಿಜೆಪಿ ನಾಯಕರ ನಂಬಿಕೆ ಆಗ್ತಾ ಇದೆ ಹೀಗಾಗಿ ಬಹಳಷ್ಟು ನಿರೀಕ್ಷೆಯನ್ನ ರೋಡ್ ಶೋ ಮೇಲೂ ಕೂಡ ಇಟ್ಕೊಂಡಿದ್ದಾರೆ ಆಮೇಲೆ ಬಿಜೆಪಿ ಪರವಾಗಿರುವಂತಹ ಒಂದು ಅಂಡರ್ ಕರೆಂಟ್ ವೇವ್ ಇರುತ್ತಲ್ಲ ಅದು ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ನಾಯಕರ ನಂಬಿಕೆ ಆಗ್ತಾ ಇದೆ ಹೀಗಾಗಿ ಈ ರೋಡ್ ಶೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ರೋಡ್ ಶೋನ ನಂತರ ಒಂದು ಸಮಾವೇಶದಲ್ಲಿ ಮಾತಾಡ್ತಾರೆ ಸಾಮಾನ್ಯವಾಗಿ ದಕ್ಷಿಣದ ದಂಡಯಾತ್ರೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂತಹ ಇಶ್ಯೂಗಳು ಮುಂದೆ ಒಂದು ಹದಿನೈದು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ ಅಷ್ಟೊಂದು ಡೆಪ್ ಆಗಿರುತ್ತೆ ಇಶ್ಯೂಗಳು ಅಷ್ಟೊಂದು ಡೆಪ್ ಆಗಿ ಎದುರಾಳಿಗಳಿಗೆ ತಿರುಗೇಟು ಕೊಡುವಂತಹ ಭಾಷಣದ ವೈಖರಿ ಇರುತ್ತೆ ಅದೆಲ್ಲದಕ್ಕೂ ಕೂಡ ಕಾಲ ಈಗ ಸನ್ನಿಹಿತವಾಗ್ತಾ ಇದೆ ರೋಡ್ ಶೋಗೆ ತಯಾರಿ ಜೊತೆಗೆ ರೋಡ್ ಶೋ ಸನ್ನಿಹಿತವಾಗ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಭದ್ರತಾ ಸಿಬ್ಬಂದಿಗಳು ಕೂಡ ಸಾಕ್ತಾ ಇದ್ದಾರೆ ಒಂದು ಮೂಮೆಂಟ್ ಅನ್ನ ಇಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರ ಮಾತಾಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ನೂರ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಬರುತ್ತೆ ಅದರಲ್ಲಿ ಬಿಜೆಪಿಗೆ ಭರವಸೆಯ ಬಾಗಿಲಾಗಿ ಕರ್ನಾಟಕ ಟೋಟಲ್ ಆಗಿ ಇಪ್ಪತ್ತೈದು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಕರ್ನಾಟಕದಲ್ಲಿ ಉಳಿದಂತೆ ನಾಲ್ಕು ಕ್ಷೇತ್ರ ಗೆದ್ದಿದ್ದು ತೆಲಂಗಾಣದಲ್ಲಿ ಸೊ ಅತ್ಯಂತ ಹೆಚ್ಚು ನಿರೀಕ್ಷೆಯ ಭಾರ ಹೊತ್ಕೊಂಡಿರೋದು ರಾಜ್ಯ ಬಿಜೆಪಿ ನಾಯಕರು ಆ ಭಾರಕ್ಕೆ ನಾನು ಹೆಗಲು ಕೊಡ್ತೀನಿ ಅಂತ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೊ ಈ ರೋಡ್ ಶೋ ಬಗ್ಗೆ ಇತರ ನಾನಾ ಸ್ಟ್ರಾಟಜಿಗಳು ಜೊತೆಗೆ ಒಂದಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದ್ದಾವೆ ಮೇಲಿಂದ ಮೇಲೆ ಕಲಬುರಗಿಗೆ ಯಾಕೆ ಬರ್ತಾರೆ ಅನ್ನೋ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆಗೆ ಉತ್ತರವನ್ನ ಕೂಡ ಇವತ್ತು ಹೇಗೆ ಕೊಡ್ತಾರೆ ಮತ್ತೆ ಕಲಬುರಗಿಗೆ ಕೊಟ್ಟ ಕೊಡುಗೆಗಳೇನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಂತಹ ಕೊಡುಗೆಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗ್ತಾ ಇದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ಸಿಬ್ಬಂದಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ರಸ್ತೆಯ ಈ ಕೆಲೆಗಳಲ್ಲಿ ಪುಷ್ಪವೃಷ್ಟಿ ಗೈಬೇಕು ಅಂತ ಸಿದ್ಧತೆಗಳು ಕೂಡ ಆಗಿದೆ